Namaskara. Rotaract Club of Koramangala has come out with a new initiative of teaching how to read and learn Kannada in 30 days. Kannada Rajyotasava ee tingalidella namma kannadigarige thumba mukhyavagiruvantadu. Aa initiative tagondiruttakanta Rotaract Club of Koramangala ke nanu hrudayapoorvakavagi abhinandistene. Why should you learn to read and speak Kannada? Why should we not? ಪ್ರಖ್ಯಾತ ತತ್ವಶಾಸ್ತ್ರಜ್ಞನಾಗಿರುವಂತಹ ನೀಟ್ಸೆ ಒಂದ್ ಕಡೆ ಹೇಳ್ತಾನೆ, ಇಫ್ ಯು ನೋ ಆ ವೈ ಯು ಕ್ಯಾನ್ ಫೇಸ್ ಎನಿ ಮೆನಿ ಹೌಸ್. ನಿನಗೆ ಯಾಕೆ ಒಂದು ಕೆಲಸ ಮಾಡ್ತೀನಿ ಅಂತ ಗೊತ್ತಿದ್ರೆ ಹೇಗ್ ಮಾಡಬೇಕು ಅನ್ನೋದು ಕಷ್ಟ ಆಗಲ್ಲ ಅಂತ. ಹಾಗಾಗಿ ನಾವು ಯಾಕೆ ಕನ್ನಡ ಭಾಷೆಯನ್ನು ಕಲಿಬೇಕು, ಅದಕ್ಕೆ ನನ್ನದೇ ಆದಂತಹ ಕೆಲವು ಕಾರಣಗಳನ್ನ ಕೊಡ್ತೇನೆ. ಈ ಕನ್ನಡ ಭಾಷೆ 2000 ವರ್ಷಗಳಷ್ಟು ಹಳೆಯ ಇತಿಹಾಸವನ್ನು ಹೊಂದಿದೆ. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ 60 ಮಿಲಿಯನ್ ಜನ, 6 ಕೋಟಿಗೂ ಹೆಚ್ಚು ಜನರು ಈ ಭಾಷೆಯನ್ನ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇಡೀ ಜಗತ್ತಿನಲ್ಲಿ ಮಾತನಾಡುವಂತಹ ಭಾಷೆಗಳಲ್ಲೆಲ್ಲ 22ನೇ ಸ್ಥಾನದಲ್ಲಿ ಕನ್ನಡ ಇದೆ. ಅಷ್ಟೇ ಅಲ್ಲ, ನಮ್ಮ ಆಚಾರ್ಯ ವಿನೋದ ಭಾವೆ ಹೇಳ್ತಾರೆ, ನಮ್ಮ ಕನ್ನಡದ ಲಿಪಿ ಇದೆಯಲ್ಲ ಜಗತ್ತಿನ ಅತ್ಯಂತ ಸುಂದರವಾದಂತಹ ಲಿಪಿಗಳಲ್ಲಿ ಒಂದು ಅಂತ. ಇಷ್ಟು ಕಾರಣ ಸಾಕಲ್ವೇ ಕನ್ನಡ ಭಾಷೆಯನ್ನ ಕಲಿಯೋದಕ್ಕೆ? ಟು ಸ್ಪೀಕ್ ಅಬೌಟ್ ದಿ ಕಲ್ಚರ್ ಆಫ್ ಕರ್ನಾಟಕ. ನೋಡಿ, ಯಾವುದೇ ಒಂದು ಸಂಸ್ಕೃತಿಯನ್ನ ಬೆಳೆಸಬೇಕು ಅಂತ ಹೇಳಿದ್ರೆ, ಅಥವಾ ಒಂದು ಸಂಸ್ಕೃತಿ ಉಳಿಬೇಕು ಅಂತ ಹೇಳಿದ್ರೆ, ಅದಕ್ಕೆ ತುಂಬಾ ಮುಖ್ಯವಾಗಿರ್ತಕ್ಕಂತಹ ಮೂಲ ದ್ರವ್ಯ ಏನು ಅಂತ ಹೇಳಿದ್ರೆ ಭಾಷೆ. ಇಫ್ ಕಲ್ಚರ್ ಈಸ್ ಅ ಬಾಡಿ ಅಂಡ್ ಫಾರ್ ಎ ಬಾಡಿ ಟು ಸರ್ವೈವ್ ಯು ರಿಕ್ವೈರ್ ಆಕ್ಸಿಜನ್ ಅಂಡ್ ಲ್ಯಾಂಗ್ವೇಜ್ ಈಸ್ ದಟ್ ಆಕ್ಸಿಜನ್. ನಮ್ಮ ಕನ್ನಡ ಸಂಸ್ಕೃತಿ 2000 ವರ್ಷಗಳ ಕಾಲ ಸತತವಾಗಿ ಉಳಿದು ಬೆಳೆದು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿರೋ ಕಾರಣ ನಮ್ಮ ಕನ್ನಡ ಭಾಷೆ. ಹಾಗಾಗಿ ನಾವು ಈ ಭಾಷೆಯನ್ನ ಕಲಿತರಷ್ಟ್ರೇ ನಮಗೆ ಉಳಿಯೋದಿಕ್ಕೆ ಸಾಧ್ಯ. ವ್ಯಕ್ತಿಗೆ ಉಸಿರಾಡೋದಿಕ್ಕೆ ಸಾಕಾದಷ್ಟು ಆಕ್ಸಿಜನ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಹೇಗೆ ಉಸಿರುಗಟ್ಟೋ ವಾತಾವರಣ ಆಗುತ್ತೋ, ಹೌ ಹಿ ಫೀಲ್ ಸಫೋಕೇಟೆಡ್, ಒಂದು ಭಾಷೆಯನ್ನ ಕಲಿದೇ ಇದ್ರೆ ಒಂದು ಸಂಸ್ಕೃತಿ ಕೂಡ ಹಾಗೆನೇ ಸಫೋಕೇಶನ್ ಒಳಗಾಗತ್ತೆ. ಹಾಗಾಗಿ ಒಂದು ಭಾಷೆಯನ್ನ ಕಲಿಬೇಕು, ಕನ್ನಡ ಸಂಸ್ಕೃತಿಯನ್ನು ತಿಳಿಬೇಕು, ಬೆಳೆಸಬೇಕು ಅಂತ ಹೇಳಿದ್ರೆ ಕನ್ನಡ ಭಾಷೆಯನ್ನ ಕಲಿಯಲೇಬೇಕು. ಹೇಗೆ? ತುಂಬಾ ಸುಲಭ. ನೋಡಿ, ಇತ್ತೀಚೆಗೆ ಬಂದಿರುವಂತಹ ಒಂದು ರಿಪೋರ್ಟ್ ಪ್ರಕಾರ ಕಂಪ್ಯೂಟರ್ನ ಪ್ರೋಗ್ರಾಮ್ ಮಾಡೋದಕ್ಕೆ ಬೇಕಾಗಿರತಕ್ಕಂತಹ ಭಾಷೆಗಳಿಗೆ ಅತ್ಯಂತ ಸೂಕ್ತವಾಗಿರುವಂತಹ 2 ಭಾಷೆ ಅಂತ ಹೇಳಿದ್ರು, ಒಂದು ಸಂಸ್ಕೃತ, ಇನ್ನೊಂದು ಅಷ್ಟೇ ಎಫಿಷಿಯಂಟ್ ಆಗಿರುವಂತಹ ಕನ್ನಡ. ಸೊ ನಮ್ಮ ಬೆಂಗಳೂರಿನ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಬೆಂಗಳೂರಿನಲ್ಲಿ ಮನೆ ಮನೆಗೆ ಒಬ್ಬ ಒಂದೊಂದು ಕಂಪ್ಯೂಟರ್ ಇದೆ, ಮನೆ ಮನೆಗೆ ಒಬ್ಬ ಕಂಪ್ಯೂಟರ್ ಇಂಜಿನಿಯರ್ ಇದ್ದಾನೆ. ನೀವು ಕಂಪ್ಯೂಟರ್ ಭಾಷೆಯನ್ನೇ ಅಷ್ಟು ಸುಲಭವಾಗಿ ಯೂನಿಕೋಡ್ನ ಕಲ್ತಿರಬೇಕಾದ್ರೆ ಕನ್ನಡ ಭಾಷೆಯನ್ನ ಕಲಿಯೋದಕ್ಕೆ ಏನ್ ಮಹಾ ಕಷ್ಟ? ಸೊ ಐ ಆಮ್ ಶ್ಯೂರ್ ವಿತ್ ಇನ್ 30 ಡೇಸ್ ಯು ವಿಲ್ ಬಿ ಏಬಲ್ ಟು ರೀಡ್ ಅಂಡ್ ಸ್ಪೀಕ್ ಕನ್ನಡ, ಅಂಡ್ ದಿ ಕಮಿಂಗ್ ಇನ್ ದಿ ಕಮಿಂಗ್ ಇಯರ್ಸ್ ಯು ವಿಲ್ ಬಿ ಏಬಲ್ ಟು ಸ್ಪೀಕ್ ಲ್ಯಾಂಗ್ವೇಜ್ ವೆರಿ ಫ್ಲೂಯೆಂಟ್ಲಿ. ತುಂಬಾ ಸ್ವಚ್ಛವಾಗಿ ಸುಂದರವಾಗಿ ಭಾಷೆಯನ್ನು ಮಾತಾಡ್ತೀರಾ ಅನ್ನುವಂತಹ ನಂಬಿಕೆ ನನಗಿದೆ. ನಮಸ್ಕಾರ.